ಹಿಡ್ಕೊಬಿಟ್ರೆ ನಿತ್ಕೊಂತ ಫುಲ್ ಹಿಂಗೆ ಒದ್ರೆ ಮುಂದೆ ಹೋಗುವಂತ ಸೈಡ್ಗೆ ಹಿಂಗೆ ತಳಿದ್ರೆ ಈ ಕಡೆ ಈ ಕಡೆ ಭಾಗ ಹೋಗುವಂತ ಈ ಕಡೆ ಕಳೆದ್ರೆ ಈ ಕಡೆ ಭಾಗ ಹೋಗುವಂತ ರಫ್ ಟು ಲೈಟ್ ಎಲ್ಲ ಫುಲ್ ಕಾಲಲ್ಲಿ ಹಾಕ್ಬಿಡ್ತಾರೆ ಅದಕ್ಕೆ ಬೈಟ್ ಅಂತ ಹೇಳ್ತೀವಿ ಕಾಲಲ್ಲಿ ಫುಲ್ ಅವ್ಕೊಬಿಟ್ರೆ ಹಂಗೆ ಬೈಟ್ ಬಿದ್ಕೊಬಿಡ್ತಾರೆ ಕೂತ್ಕೊಳ್ತಾರೆ ಡಾಟ್ ಮಾಡಕ್ ಹೋಗೋದ್ರಲ್ಲಿ ನಮ್ಮ ಆನೆ ಮೇಲೆ ಡಾಟ್ ಮಾಡಕ್ ಹೋಗಿದ್ವು ಅದು ಸಡನ್ ಆಗಿ ಎರಡು ಆನೆ ಬಂದ್ಬಿಡ್ತಲ್ಲಿ ಮಹಾರಾಷ್ಟ್ರದಲ್ಲಿ ಒಂದಾನೆ ಫೈಟ್ ಬಿತ್ತು ಒಂದಾನೆ ನಿಂತ್ಕೊಂಡು ನೋಡೋದು ಕಾಡಾನೆ ಒಂದಾನೆ ನಮ್ಮ ಜೊತೆ ಫೈಟ್ ಬಿತ್ತು ಇನ್ನೊಂದು ನಿಂತ್ಕೊಂಡು ನೋಡೋದು ಡಾಟ್ ಆಯ್ತು ಹೋಗಿ ಡಾಟ್ ಆಗಿ ಬಿದ್ದಿಲ್ಲ ಅದು ಫಸ್ಟ್ ಅಲ್ಲೇ ಫೈಟ್ ಆಗಿದೆ ಡಾಟ್ ಆದ್ರೂ ಫೈಟ್ ಬರ್ತದೆ ಅಲ್ಲೇ ಇಲ್ಲಿ ಯಾವ ಆನೆಗಳು ಅದಕ್ಕೆ ಫೈಟ್ ಹೋಗಕ್ಕೆ ಎದುರ್ತಾ ಇದಾವೆ ಅಲ್ಲಿ ಅಂದ್ರೆ ಫೈಟ್ ಮಾಡಿದೆ ಅದು ಕೆಳಗಡೆ ಇಳಿಯ ಗಂಟಲು ಫೈಟ್ ಅಭಿಮನ್ಯೊಟ್ಟಿಗೆ ಬೇರೆ ಆನೆಗಳು ಅದ್ರ ಪಕ್ಕ ಹೋಗಕ್ಕೆ ಎದುರ್ಕೊಳ್ತಾವೆ ಇವು ಮಹಾರಾಷ್ಟ್ರ ಭೀಮ ಅಂತ ಈಗ ಅದನ್ನ ನೋಡಿದ್ರೆ ಏನ್ ಮಾಡ್ತಾರೆ ನಮ್ಮನೆಗೆ ಅದು ನೋಡಿದ್ರೆ ಕಿರ್ಸ್ಕೊಬಿಡ್ತದೆ ಎದುರ್ಕೊಳ್ತದೆ ಮಹಾರಾಷ್ಟ್ರ ಭೀಮ ನಮ್ ಕ್ಯಾಂಪ್ ಅಲ್ಲಿರ ಎಲ್ಲಾ ಆನೆಗಳು ನಮ್ಮನೆ ನೋಡಿದ್ರೆ ಎದುರ್ಕೊಬಿಡ್ತವೆ ಅಂದ್ರೆ ಇದೇ ಹಿಡಿದ್ರದಲ್ಲ ಸರ್ ಅದನ್ನೆಲ್ಲ ನಾವು ಗೊತ್ತಾಯ್ತದ ಇವನು ಯಾರಿಗೆ ಎದುರ್ತಲ್ಲ ನಮ್ಗೆಲ್ಲ ಅಂತ ಅದಕ್ಕೆ ಬೇಡಿ ಸೈನ್ ಅಂತ ಹಾಕಿ ಬಿಡ್ತೀವಿ ಒಂದು ಅದು ಅಭಿಮನ್ಯ ಇನ್ನು ಮೇಯ್ಬೇಕಂತ ಹೋದ್ರೆ ಅದೊಂದು ಮೂರ್ ನಾಲ್ಕು ಐದು ಕಿಲೋಮೀಟರ್ ದಾಟಿನ ಹೋಗಿ ಅದು ಆ ಸ್ವಲ್ಪ ದೂರನೇ ಮೇಯ ಸರ್ ಇಲ್ಲ ಅಕ್ಕಪಕ್ಕದಲ್ಲ ಮೇಯಲ್ಲ ಕೆಲ ಆನೆಗಳು ಕಾಡನಿಗೆ ಅವಕ್ಕೆ ಎದುರ್ಕೊಂಡು ಅಕ್ಕಪಕ್ಕದಲ್ಲಿ ಮೇಯ್ತಿರ್ತದೆ ಇದು ಯಾವ್ದಕ್ಕೆ ಎದುರಿಗೆ ಅಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ದೂರ ಹೋಗಿ ಮೇಯ್ತಿರ್ತದೆ ಕಾಲಲ್ಲಿ ಫುಲ್ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಕಾಲಲ್ಲಿ ಇದು ಈ ಕಡೆ ಹೆಂಗೆ ಅಂದ್ರೆ ಸರ್ ಮುಂದೆ ಹೋಯ್ತದೆ ಹಿಂಗೆ ಹಿಂಗೆ ಹೋದ್ರೆ ಮುಂದೆ ಹೋಯ್ತದೆ ಈ ಕಡೆ ತಿರುಗಿದ್ರೆ ಹಿಂಗೆ ಬರ್ತದೆ ಈ ಕಡೆ ತಿರುಗಿದ್ರೆ ಹಿಂಗೆ ಬರ್ತದೆ ಕಾಲಲ್ಲೇ ಎಲ್ಲ ಟ್ರೈನ್ ಅಪ್ ಮಾಡ್ತೀವಿ ಲೆಫ್ಟ್ಗೆ ಹೋಗೋ ಎಲ್ಲ ಫುಲ್ ಅದಕ್ಕೆ ಇದು ಮೈಂಡಲ್ಲಿ ಎಲ್ಲ ಗೊತ್ತಾಗ್ಬಿಡ್ತು ಸರ್ ಈ ಕಡೆ ಲೆಫ್ಟು ರೈಟು ಎಲ್ಲ ಫುಲ್ ಕಾಲಲ್ಲೇ ಸಿಗ್ನಲ್ ಬಾಯಿ ಬಿಟ್ಟು ಮಾತಾಡಿದ್ರೆ ಒಂದು ಹುಲಿ ಇದ್ರೂ ಸೈಡ್ಗೆ ಹೋಗ್ಬಿಡ್ತದೆ ಇಲ್ಲ ಸರ್ ಎಲ್ಲದನ್ನೇ ಸೇರ್ತದೆ ಇದಕ್ಕೆ ಈ ಕಡೆ ಹಿಂಗೆ ಅಂದ್ರೆ ಫುಲ್ ಹಿಂಗೆ ಎಳೆದು ಹಿಡ್ಕೊಬಿಟ್ರೆ ನಿತ್ಕೊಂತ ಫುಲ್ಲು ಹಿಂಗೆ ಒದ್ರೆ ಮುಂದೆ ಹೋಗುವಂತ ಸೈಡ್ಗೆ ಹಿಂಗೆ ತಳಿದ್ರೆ ಈ ಕಡೆ ಈ ಕಡೆ ಭಾಗ ಹೋಗುವಂತ ಈ ಕಡೆ ಕಳೆದ್ರೆ ಈ ಕಡೆ ಭಾಗ ಹೋಗುವಂತ ರಫ್ ಟು ಲೈಟ್ ಎಲ್ಲ ಫುಲ್ ಕಾಲಲ್ಲೇ ಕೊಡ್ತದೆ ಅದಕ್ಕೆ ಬೈಟ್ ಅಂತ ಹೇಳ್ತೀವಿ ಕಾಲಲ್ಲಿ ಫುಲ್ ಅವ್ಕೊಬಿಟ್ರೆ ಹಂಗೆ ಬೈಟ್ ಬಿದ್ಕೊಬಿಡ್ತೇವೆ ಕೂತ್ಕೊಳ್ತಾರೆ ಕಾಲಲ್ಲಿ ಸ್ವಲ್ಪ ಮೇಲ್ಗಡೆ ಎತ್ತಿದ್ರೆ ಮೇಲ್ಗಡೆ ಹೇಳಕ್ ಕೇಳಿದೀನಿ ಫುಲ್ ಕೆಳಗಡೆ ಹೋಗ್ತೀವಿ ಬೈಟ್ ಬಿದ್ಕೊಂತ ಪುನಃ ಮೇಲ್ಗಡೆ ಹೇಳಕ್ಕೆ ಪುನಃ ಮೇಲ್ಗಡೆ ಕಾಲು ನಿಂತೀವಿ ಮೇಲ್ಗಡೆ ಹೇಳಂತ ಫುಲ್ ಕಾಲಲ್ಲೇ ಟ್ರೈನಿಂಗ್ ಓಡ್ ಅಂತ ಹೇಳೋದಕ್ಕೆ ಫುಲ್ ಹಿಂಗೆ ಹೋದ್ರೆ ಸಾಕು ಸರ್ ಫುಲ್ ಹಿಂಗೆ ಸ್ಪೀಡಾಗಿ ಹೋದ್ರೆ ಸ್ಪೀಡಾಗಿ ನಡೆ ಅಂತ ಒಂದು ಕಾಲು ಈ ಕಡೆಗೆ ಒಂದು ಫುಲ್ ಸ್ಟ್ರೈಟು ಈ ಕಡೆ ಹೇಳ್ಕೊಂಡ್ರೆ ರೈಟಿಗೆ ಬಂತಂತ ಪುನಃ ಇದಕ್ಕೆ ಕರೆಕ್ಟಾಗಿ ಹಿಂಗೆ ಮಡಗಿ ಈ ಕಡೆ ಹೇಳ್ಕೊಬಿಟ್ರೆ ಲೆಫ್ಟ್ ಹೋಯ್ತಂತ ಪುನಃ ಎರಡು ಕಾಲು ಹಿಂದೆ ಹೇಳಿದ್ರೆ ರಿವರ್ಸ್ ಬಂತ ಕಾಲು ಎರಡು ಕಾಲು ಹಿಂಗೆ ಹಿಂದೆ ಹೇಳಿದ್ರೆ ಹಿಂಗೆ ರಿವರ್ಸ್ ಹೋಯ್ತಾ ಇರ್ತದೆ ಫುಲ್ ಕಾಲಲ್ಲೇ ಹೇಳ್ತೀನಿ ಪೊಂಪೆ ರೆಂಪೆ ಇದಾವೆ ಫುಲ್ ಕಾಲಲ್ಲೇ ಮೇಲ್ಗಡೆ ಎತ್ತಿ ಹಿಂಗೆ ಅಂತ ಕಾಲಲ್ಲೇ ಮೇಲ್ಗಡೆ ಎತ್ತಿರ ಸಾಕು ಸರ್ ಅದೇ ಸುಂಡ್ಲಕಾಯಲ್ಲೇ ಅದೇ ಅದನ್ನೆಲ್ಲ ಮುರಿದಾಗ್ತದೆ ಈ ಕಡೆ ಭಾಗ ಈ ಕಡೆ ಕಾಲಲ್ಲಿ ಎತ್ತಿ ಈ ಕಡೆ ಭಾಗ ಅದೇ ಮುರಿದಾಗ್ತದೆ ಅದಕ್ಕೆ ಇರೋಂಥ ಎಷ್ಟು ದಪ್ಪ ಕೆಪಾಸಿಟಿ ಐತೆ ಅಷ್ಟು ಅದನ್ನೆಲ್ಲ ಇಡಿ ಮುರಿಸ್ಬೋದು ಸರ್ ಇಷ್ಟು ದಪ್ಪ ಅದನ್ನೆಲ್ಲ ಮುದಾಗ್ತದೆ ಎಷ್ಟು ಪವರ್ ಇರುತ್ತೆ ಸರ್ ಇಲ್ಲಿ ಏನಿಲ್ಲ ಸರ್ ಭತ್ತ ಹುಲ್ಲು ಮತ್ತು ಹುರುಳಿಕಾಳು ರಾಗಿ ಮುದ್ದೆ ಕಾಡಿಗೆ ಹೋದ್ರೆ ಕಾಡಲ್ಲಿ ಅದಕ್ಕೆ ಏನು ಬೇಕೋ ಅದು ಖುಷಿಯಾದ ತಿನ್ಕೋಬೋದು ಅದಕ್ಕೆ ಬೇಡಿ ಸೈನ್ ಅಂತ ಹಾಕಿ ಬಿಡ್ತೀವಿ ಒಂದು ಅದು ಅಭಿಮನ್ಯ ಇನ್ನು ಮೇಯ್ಬೇಕಂತ ಹೋದ್ರೆ ಅದೊಂದು ಮೂರು ನಾಲ್ಕು ಐದು ಕಿಲೋಮೀಟರ್ ದಾಟಿನ ಹೋಗಿ ಮೇಯೋದು ಆ ಸ್ವಲ್ಪ ದೂರನೇ ಮೇಯ ಸರ್ ಇಲ್ಲ ಅಕ್ಕಪಕ್ಕದಲ್ಲ ಮೇಯಲ್ಲ ಕೆಲವನೆಗಳು ಕಾಡನಿಗೆ ಅವಕ್ಕೆ ಎದುರ್ಕೊಂಡು ಅಕ್ಕಪಕ್ಕದಲ್ಲಿ ಮೇಯ್ತಿರ್ತದೆ ಇದು ಯಾವ್ದಕ್ಕೆ ಎದುರಿಗೆ ಅಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ದೂರ ಹೋಗಿ ಮೇಯ್ತಿರ್ತದೆ ಅದು ಮಾಮೂಲಿ ಈ ಆನೆಗಳು ಏನು ತಿಂತದೆ ಅದೆಲ್ಲ ತಿಂತದೆ ಬಿದಿರು ಮರದ ಕೊಂಬೆ ಹಾಲ್ದು ಬಸಿರಿದು ಇವೆಲ್ಲದಕ್ಕೆ ಏನೇನು ಇಷ್ಟ ಬರ್ತದೆ ಅಂಬುಗಳು ಅವೆಲ್ಲ ಬರ್ತವೆ ಹುಲ್ಲುಗಳು ಇವರೆಲ್ಲ ಕಿತ್ಕೊಂಡು ತಿಂದ್ಕೊಂಡು ಹೋಯ್ತಾ ಇರ್ತದೆ ಮೂರು ಗಂಟೆಗೆಲ್ಲ ಮುನ್ಗ್ಬಿಡ್ತೇವೆ ಸರ್ ರಾತ್ರಿ ಮೂರು ಗಂಟೆ ರಾತ್ರಿ ಮೂರು ಗಂಟೆಗೆ ಅಲ್ಲಿವರೆಗೆ ಮಲಗೋದಿಲ್ಲ ಅಲ್ಲಿವರೆಗೆ ತಿಂತಾನೆ ಇರದೆ ಅದಕ್ಕೆ ದೊಡ್ಡ ಕೆಲಸ ತಿನ್ನೋದೆ ಊಟನೇ ದೊಡ್ಡ ಕೆಲಸ ಸರ್ ಅದಕ್ಕೆ ಕೆಲಸದ ಪೈಕಲ್ಲಿ ಲೆಕ್ಕದಲ್ಲಿ ಜ್ಞಾನ ಮಾಡ್ಕೊಂಡ್ರೆ ಊಟನೇ ದೊಡ್ಡ ಕೆಲಸ ಅನ್ಸ್ಬಿಟ್ಟು ಅದು ತಿನ್ಬೇಕಲ್ಲ ಸರ್ ಅಷ್ಟು ಹೊಟ್ಟೆಗೆ ತಿನ್ಬೇಕಲ್ಲ ಅಷ್ಟು ಕೆಲಸ ಮಾಡ್ಬೇಕದು ಊಟ ಮಾಡ್ಕೊಂಡ್ರೆ ಮಾಡ್ಕೊಂಡೇ ಇರ್ಬೇಕದು ಮನಗೊತ್ತಿಗೆ ಮಾತ್ರ ಅದಕ್ಕೆ ಅಷ್ಟು ಮೂರು ಗಂಟೆಗೆ ಮನಗುತ್ತೆ ಸರ್ ಆರು ಗಂಟೆಗೆಲ್ಲ ಎದ್ದು ಬಿಡ್ತೇವೆ ಸರ್ ಒಂದೇ ಕಡೆ ಎರಡು ಸೈಡ್ ತಿರುಗಿ ಮನಗುತ್ತದೆ ಸೊಂಡ್ಲೇಲಿ ಮೇಲಿಟ್ಟಿರ್ತಕ್ಕೆ ಇಲ್ಲ ಸರ್ ಮಾಮೂಲಿ ಹಿಂಗೇನೆ ಮಾಡಿ ಮನಗುತ್ತದೆ ಹಿಂಗೇನೆ ಮಾಡಿ ಮನಗುತ್ತದೆ ಯಾವ ರೀತಿ ಖುಷಿ ಮಾಡೋ ರೀತಿ ಮಡುಗು ಮನಗುತ್ತದೆ ಆದ್ರೆ ಅದಕ್ಕೆ ಯಾರಾದ್ರೂ ಬಂದ್ರೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗ್ತದೆ ಸರ್ ಕೆಲವೊಂದು ಸತ್ತ ಸತಿ ಗೊತ್ತಾಗಲ್ಲ ಮನಸ್ಸು ಹೋದ್ರು ಸುಮ್ಮನೆ ಬಿದ್ಕೊಂಡು ಮನಗುತ್ತಾರ ಸುಮಾರು ಸತ್ತು ನಾವೇ ಎದ್ಕೊಂಡು ಮನೆಯಿಂದ ಅಲ್ಲಿ ನಮ್ಮ ಪಕ್ಕ ದಾನ್ ಪಕ್ಕದಲ್ಲೇ ಮನಗೋದು ನಮ್ಮ ಮನೆ ಹತ್ರ ಒಂದು ಅಷ್ಟಿಗೆ ಅಂತ ಹೇಳಿದ್ರೆ ಅಷ್ಟೇ ಮನಗ್ತೀನಿ ಅಲ್ಲಿ ಸಡ್ಡೆ ಹಾಕ್ತೀನಿ ನಾನು ಅಷ್ಟೇ ಮನ್ಕೊಬಿಡ್ತೀನಿ ನಾವೇ ದಾಟ್ಕೊಂಡು ಹೋದ್ರೆ ಆ ಕಡೆ ಎಲ್ಲ ಗೊತ್ತಾಗಲ್ಲ ಸುಮ್ಮನೆ ಮನಗ್ತಾ ಇರ್ತದೆ ನಮ್ಮವರೇ ಇದ್ದಾರಲ್ಲ ಅಂತಕೊಂಡು ಮನಗ್ತಾ ಇರ್ತದೆ ಮನೆಗೆ ಬಂದ್ರೆ ಮಾಮೂಲಿ ಅದಕ್ಕೆ ಒಂದು ಬೆಲ್ಲ ಅಂತ ಕೊಟ್ಟೆ ಕೊಡ್ತೇವೆ ನಮ್ಮ ಮನೇಲಿ ಅದಕ್ಕೆ ಎಲ್ಲಿ ಯಾವ್ದ್ರ ಕಡೆ ಹೋಗಿ ಬಂದ್ರು ನಮ್ಮ ಮನೇಲಿ ಒಂದು ಬೆಲ್ಲ ಅಂತ ನಮ್ಮ ಮನೇಲಿ ಮಾಮೂಲಿ ಇದ್ದಿರ್ತದೆ ಅದಕ್ಕೆ ಅದು ಕೊಡಲೇಬೇಕು ಮನೆ ತಕ್ಕೆ ಬರ್ತದೆ ಅಲ್ಲಿ ಬಿಚ್ಚಿದ ತಕ್ಷಣ ಮನೆ ತಕ್ಕೇನೆ ಬರ್ತದೆ ಅಲ್ಲಿ ಹೋಗಿ ನನಗೆ ಬೆಲ್ಲ ಕೊಡ್ತಾರೆ ಅಲ್ಲಿ ಅಂತ ಹೇಳ್ಕೊಂಡು ಬಂದು ತಿಂದ್ಬಿಟ್ಟು ಆಗ ಹೋಗ್ತದೆ ಮನೆಗೆ ಬಂದೇ ಬರ್ತದೆ ನಾವು ಸಾಕಿರೋಂಥದ್ದಲ್ಲ ಸರ್ ಅದಕ್ಕೆ ಗೊತ್ತಾಯ್ತದೆ ಓಲ್ಲಿ ನನಗೆ ಬೆಲ್ಲ ಕೊಡ್ತಾರೆ ನಮ್ಮ ಮನೆಯಲ್ಲಿ ಅಂತ ನಾವು ಬಿಚ್ಚಿ ನಾವು ಬಿಟ್ಟರೆ ಅಲ್ಲಿಗೆ ಬರ್ತದೆ ಸರ್ ಮನೆಗೇನೆ ಬರ್ತದೆ ಅಲ್ಲಿ ತಿಂದು ಕ್ಯಾಂಪ್ಗೆ ಹೋಗ್ತದೆ ಮದ ಬಿಚ್ಚೋದಿಲ್ಲ ಮದ ಬಂದಾಗ ನಾನು ಬಿಚ್ಚುತ್ತೀನಿ ಸರ್ ಆವಾಗಲೂ ಬರ್ತದೆ ಇವಾಗ ನಮ್ಮ ಮಕ್ಕಳೇ ಮದ ಬಂದಾಗ ಮೇಲ್ಗಡೆ ಕುಡಿಸ್ಕೊಂಡ್ರೆ ನಮ್ಮ ಮಗನೇ ತಗೊಂಡು ಹೋಯ್ತಾನೆ ಅದನ್ನ ಮದ ಬಂದ್ರು ಹೋಗಿ ನಮ್ಮ ಮಗನ ನೀರು ಕುಡಿಸ್ಕೊಂಡು ತೊಳ್ಕೊಬರ್ತಾನೆ ಕೆರೆಗೆ ತಗೊಂಡು ಹೋಯ್ತಾನೆ ಹೋಗಿ ತೊಳ್ಕೊಂಡು ಬರ್ತಾನೆ ಅವನೇ ಅವನೊಂದು ಹದಿನೆಂಟು ಆಗಿದೆ ಸರ್ ಆಗಲೇ ಕುತ್ಕೊಂಡು ಹೋಗಿ ತಗೊಬರ್ತಾನೆ ಮಹಾರಾಷ್ಟ್ರದಲ್ಲಿ ಒಂದು ಎರಡು ಮೂರು ಆನೆ ಕ್ಯಾಪ್ಚರ್ ಮಾಡೋದು ಅದು ಬೆಳಕರೇನೆ ಒಂದು ಕ್ಯಾಪ್ಚರ್ ಆಯ್ತು ಸರ್ ಅದು ಆನೆಗಳನ್ನೆಲ್ಲ ನಿದ್ರೆ ಇಲ್ಲ ನಮಗೇನು ನಿದ್ರೆ ಇಲ್ಲ ಮಹಾರಾಷ್ಟ್ರಕ್ಕೆ ಕ್ಯಾಪ್ಚರ್ಗೆ ಹೋಗಿದೆ ಅಷ್ಟೇ ತಗೊಂಡು ಹೋಗಿ ಅಲ್ಲಿ
ಅದ ಬೇಡ ಕರ್ನಾಟಕ ಟೀಮ್ ನನ್ನ ಕರೆಸಿ ಕ್ಯಾಪ್ಚರ್ ಮಾಡಲಿ ಅಂತ ಹೇಳಿದ್ರು. ಆಗ ನಮ್ಮ ಅಭಿಮನ್ಯು ಮತ್ತೆ ನಮ್ಮ ಅಭಿಮನ್ಯು ಜೊತೆ ಇರೋ ಆನೆಗಳೆಲ್ಲ ಇಡೀ ಹೋಗಿದೆ ನನಗೆ. ಅರ್ಜುನ ಎಲ್ಲ ಬಂದಿದ್ವು ಅದರಲ್ಲಿ ಡಾಟ್ ಮಾಡಕ್ ಹೋಗೋದ್ರಲ್ಲಿ ನಮ್ಮ ಆನೆ ಮೇಲೆ ಡಾಟ್ ಮಾಡಕ್ ಹೋಗಿದ್ವು. ಆ ಸಡನ್ ಆಗಿ ಎರಡು ಆನೆ ಬಂದ್ಬಿಡ್ತಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ. ಒಂದಾನೆ ಫೈಟ್ ಬಿತ್ತು, ಒಂದಾನೆ ನಿಂತ್ಕೊಂಡು ನೋಡೋದು ಕಾಡಾನೆ, ಒಂದಾನೆ ನಮ್ಮ ಜೊತೆ ಫೈಟ್ ಬಿತ್ತು, ಇನ್ನೊಂದು ನಿಂತ್ಕೊಂಡು ನೋಡೋದು. ಎರಡು ಫೈಟ್ ಮಾಡೋದು, ನಾನು ನಿಂತ್ಕೊಂಡು ನೋಡೋದು. ಹಂಗೆ ಫೈಟ್ ಮಾಡಿಸ್ತೀವಿ, ಡಾಟ್ ಇಂಜೆಕ್ಷನ್ ಡಾಟ್ ಮಾಡಿದ್ರು, ಡಾಟ್ ಆಯ್ತು ಹೋಗಿ ಡಾಟ್ ಆಗಿ ಬಿದ್ದಿಲ್ಲ ಅದು. ಅಷ್ಟೊತ್ತಿಗೆ ರಾತ್ರಿ ಹಾಕೋ ಬಂದ್ಬಿಡ್ತು ನಮಗೆ, ಅದು ಬೀಳ್ತಾ ಇಲ್ಲ, ಡಾಟ್ ಆಗಿದೆ. ಹೋದ್ರೆ ಆನ್ ಜೊತೆ ಫೈಟ್ ಮಾತ್ರ ಬರ್ತದೆ, ಡಾಟ್ ಆಗಿದ್ದೆ, ಡಾಟ್ ಆಗಿದ್ರು ಫಸ್ಟಲ್ಲೇ ಫೈಟ್ ಆಗಿದೆ. ಪುನಃ ಡಾಟ್ ಆದ್ರೂ ಫೈಟ್ ಬರ್ತದೆ. ಅಲ್ಲದಲ್ಲಿ ಯಾವ ಆನೆಗಳು ಅದಕ್ಕೆ ಫೈಟ್ ಹೋಗಕ್ಕೆ ಎದುರ್ತಾ ಇದಾವೆ ಮುಂದ್ಗಡೆ ಹೋಗಿ ಫೈಟ್ ಮಾಡಕ್ಕೆ. ಆಗ ಒಂದು ದೊಡ್ಡ ಬೆಟ್ಟ ಬೇರೆ ಅಲ್ಲಿ ಫೈಟ್ ಮಾಡಕ್ಕೆ, ಅಲ್ಲಿಂದ ಬೆಟ್ಟದಿಂದ ಬೆಳಕರೆ ಅಷ್ಟು ಹೊತ್ತಿಗೆ ಅದನ್ನ ಹಿಡಿದು ಕಟ್ಟಕ್ಕೆ ಅಲ್ಲಿಂದ ಫೈಟ್ ಮಾಡಿ ಕೆಳಗಡೆ ಇಳಿಸೋ ಹೊತ್ತಿಗೆ ಬೆಳಕರ್ದು 6 ಗಂಟೆ ಆಗ್ಬಿಡ್ತು. ಅಲ್ಲಿಂದ ಅಲ್ಲಿಂದಾನೆ ಫೈಟ್ ಮಾಡಿದೆ ಅದು ಕೆಳಗಡೆ 7 ಗಂಟೆ ಫೈಟ್ ಅಭಿಮನ್ಯೊಟ್ಟಿಗೆ. ಬೇರೆ ಆನೆಗಳು ಅದ್ರ ಪಕ್ಕ ಹೋಗಿ ಎದುರ್ಕೊಳ್ತಾವೆ ಇವು, ಅದು ಇದು ಒಂದೇ ನಮ್ಮ ಆನೆ ಒಂದೇ ಫೈಟ್ ಮಾಡೋದು. ಅವತ್ತು ಅರ್ಜುನ ಒಂದಿತ್ತು, ಗಜೇಂದ್ರ, ಅರಿಸಾ, ಯುವಿಶ ಆನೆಗಳು ಅದಿದ್ದು. ಅರ್ಜುನನ ಹೋಗಿಲ್ಲ ಫೈಟ್ ಆಡಕ್ಕೆ, ನಮ್ಮ ಅಭಿಮನ್ಯು ಒಂದೇ ಫೈಟ್ ಮಾಡ್ತಾ ಇದ್ದು. ಅಲ್ಲಿ ಇವು ನಿಂತ್ಕೊಂಡು ನೋಡೋದನ್ನ, ಅಲ್ಲಿಂದ ಫೈಟ್ ಮಾಡಿ ಬರೋದಕ್ಕೆ ಬೆಳಕರದ ಸರ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡ್ತು ನಮಗೆ. ಬೆಟ್ಟದ ಇಳಿಸಕ್ಕೆ ಕಷ್ಟ ಆಯ್ತು ಅಷ್ಟೇ, ಅದು ಎಲ್ಲಿ ಯಾವ ಕಡೆ ಹೋದ್ರು ಓಡಾಡಕ್ಕೆ ಬರೋದು, ಬರೀ ಫೈಟ್ಗೆ ಬರೋದು. ಅದು ಅಲ್ಲಿಂದ ಅಲ್ಲಿಗೆ ಬೆಳಿಗ್ಗೆ ತಂದು ಹಾಕೋ ಅಷ್ಟರೊಳಗೆ ಸುಸ್ತು ನಮಗೆ. ಅದಕ್ಕೆ ಯಾವನಪ್ಪ ಮಕ್ಕೆ ಹಿಡಿತಿದ್ದಿಲ್ಲ ಅದಕ್ಕೆ ಆನೆಗೆ. ಅದನ್ನ ಇಲ್ಲೇ ಪಳಗಿಸಕ್ಕೆ ಇಲ್ಲೇ ನಮ್ಮ ಹತ್ರ ಇದೆ ಸರ್ ಮಹಾರಾಷ್ಟ್ರ ಭೀಮತ. ಇಲ್ಲಿಗೆ ಪುನಃ ಅಭಿಮನ್ಯ ತಗೊಂಡೋಗಿ ಪುನಃ ಅಲ್ಲಿಂದ ಇಲ್ಲಿಗೆ ತಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ನನ್ನ ಹತ್ರನೇ. ನನ್ನ ಕ್ಯಾಂಪ್ ನಮ್ ಕ್ಯಾಂಪ್ ಅಲ್ಲಿ ಐತೆ, ಇವಾಗ ಐತೆ ಇಲ್ಲಿ ಮಹಾರಾಷ್ಟ್ರ ಭೀಮ ಅಂತ. ಈಗ ಅದನ್ನ ನೋಡಿದ್ರೆ ಏನ್ ಮಾಡ್ತಾರೆ? ನಮ್ಮನೆಗೆ ಅದು ನೋಡಿದ್ರೆ ಕಿರ್ಸ್ಕೊಬಿಡ್ತದೆ, ಎದ್ರಕೊಳ್ತದೆ. ಮಹಾರಾಷ್ಟ್ರ ಭೀಮ ನಮ್ ಕ್ಯಾಂಪ್ ಅಲ್ಲಿರೋ ಎಲ್ಲಾ ಆನೆಗಳು ನಮ್ಮನೆ ನೋಡಿದ್ರೆ ಎದ್ರಕೊಬಿಡ್ತದೆ. ಆದ್ರೆ ಇದೇ ಹಿಡಿದ್ರದಲ್ಲ ಸರ್ ಅವನ್ನೆಲ್ಲ, ಗೊತ್ತಾಯ್ತದೆ ಇವನು ಯಾರಿಗೆ ಎದುರ್ತಲ್ಲ ನಮ್ಗೆಲ್ಲ ಅಂತ. ಅದು ನೋಡಿದ್ರೆ ಆ ಭಾಗಕ್ಕೆ ಎದುರು ಹೋಗಿ ಎದ್ರಕೊಬಿಡ್ತವೆ. ಸುಮಾರು ನಮ್ ಕ್ಯಾಂಪ್ ಅಲ್ಲಿ ಗಂಡಾನೆಗಳು ಸುಮಾರು ಇದೆ ಸರ್. ಇಲ್ಲಿ ಮಹೇಂದ್ರ ಇದೆ, ಭೀಮ ಇದೆ, ಕರ್ನಾಟಕ ಭೀಮ ಇದೆ, ಎಲ್ಲ ಹೆಸರು ಇಟ್ಟಿದ್ದಾರೆ ಸರ್. ಡಿ ಎಫ್ ಸಾಹೇಬ್ರು ಇಡ್ತಾರೆ ಸರ್ ಅದನ್ನ. ಅದು ಹೆಸರು ಎಲ್ಲ ಆನೆ ಮಾತ ಕಾರಣ ಕರೆದು ಇದಕ್ಕೆ ಏನು ಹೆಸರು ಇಡೋಣ, ಇಂಥದ್ದು ಹೆಸರು ಇಡೋಣಪ್ಪ ಅಂತ ಕರೆದು ಎಲ್ಲ ಹೇಳಿ ಹೆಸರು ಇಡ್ತಾರೆ ಸರ್. ಸುಮಾರು ಆನೆಗಳಿಗೆ ಎಲ್ಲ ಬೇರೆ ಬೇರೆ ರೀತಿ ಹೆಸರು ಹಾಕ್ಯಾರ, ಸೋಮಶೇಖರ ಹಿಂಗೆಲ್ಲ ಹೆಸರು ಹಾಕ್ತಾರೆ ಸರ್. ಸಾಹೇಬ್ರು ಯಾವ್ದು ಆಯ್ಕೆ ಮಾಡಿ ಹೇಳ್ತಾರೆ ಇದೆಲ್ಲ ಸರಿನಾ ಅಂತ ಹೇಳಿದ್ರೆ ಅದೇ ಹೆಸರು ಹಾಕ್ತಾರೆ. ಈಗ ಒಂದು ಹೊಸ ನೋಡ್ಕೊಂಡ್ಬಂದಿವಿ ಸರ್, ಮಂಗಳೂರಿಂದ ಅವ್ನು ಹುಡ್ಕೊಂಡ್ಬಂದಿವಿ, ಅದಕ್ಕೆ ಏಕಲವಿ ಅಂತ ಇವಾಗ ಹೆಸರು ಇಟ್ಟಿದ್ದಾರೆ. ಸುಮಾರು ಮಹಾಭಾರತ ಸ್ಟೋರಿನೇ ಹಾಕಿದಾರೆ ಸರ್. ಸತಮ ಭೀಮ ದುರ್ಯೋಧನ ಇಟ್ಟಿದ್ದಾರೆ, ದುರ್ಯೋಧನ ಇತ್ತು ಸರ್ ನಮ್ ಕ್ಯಾಂಪಲ್ಲಿ, ಅರ್ಜುನ, ಶ್ರೀರಾಮ ಇವೆಲ್ಲ ಇಟ್ಟಿದ್ದಾರೆ. ಮೈಸೂರು ದಸರಾ ಹೋಗಿ ಅಂತ ಫುಡ್ ಎಲ್ಲ ಕೊಡ್ತಾರೆ ಐಟಮ್ ಸರ್, ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೆ ಒಳ್ಳೆ ತಿಂಡಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ ರುಚಿ ರುಚಿಯಾಗಿ. ಅಲ್ಲಿಂದ ಇಲ್ಲಿ ಬರ್ತಾವಲ್ಲ ಅವಾಗ ಅಳುವುದಿಲ್ವಾ ಅವು? ಏನ್ ಅಳಲ್ಲ ಸರ್, ಅದಲ್ಲ ನಾವು ಸುಮ್ಮನೆ ಹೇಳೋದು. ಇಲ್ಲಿ ಕೊಡೋಂತ ಫುಡ್ನ ಅಲ್ಲಿನ ಕೊಡ್ತಾರೆ. ಅಲ್ಲೇನು ಹಸಿ ಹುಲ್ಲು ರಿಚ್ ಆಗಿರ್ತದೆ, ಹಸಿ ಹುಲ್ಲು ಬೆಣ್ಣೆ ಮಾತ್ರ ರಿಚ್ ಆಗಿರ್ತದೆ. ಅದ್ ಬಿಟ್ರೆ ಇನ್ ಮಾಮೂಲಿ ಇಲ್ಲಿ ಹೆಂಗ್ ಭತ್ತ ಹುಲ್ಲು ಕೊಡ್ತೀವಿ ಅಲ್ಲಿನ ಅದೇ ಭತ್ತ ಹುಲ್ಲು ಕೊಡ್ತಾರಲ್ಲ ಸರ್. ಏನಂದ್ರೆ ಇದು ಇಲ್ಲಿನ ಅಕ್ಕಿ ಹಾಕಿ ಮುದ್ದೆ ಮಾಡ್ತಾರೆ, ಅಲ್ಲಿನ ಅಕ್ಕಿ ಹಾಕಿ ಹೆಸರು ಕಾಳ ಹೋಲ ಮಾಡ್ತಾರೆ, ಇಲ್ಲಿನ ಹೆಸರು ಕಾಳ ಹಾಕಿ ಮಾಡ್ತಾರೆ. ಅದಕ್ಕೆ ಅದಕ್ಕೆ ಎಲ್ಲ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಕಾಡನೆಗೆ ಊಟ ಕೊಡ್ಲೇಬೇಕು ಸರ್, ಅದೇ ಊಟ ಕೊಡ್ತಾರೆ ಭತ್ತ ಹುಲ್ಲು. ಮಾಮೂಲಿ ಅದಕ್ಕೆ ಇದಕ್ಕೇನು ಕೊಡ್ತೀವಿ ಸೇಮ್ ಅವಕ್ಕೇನು ಅದೇ ರೀತಿ ಕೊಡ್ಲೇಬೇಕು. ಅದು ಇಷ್ಟಂತ ಏನು ಲೆಕ್ಕ ಮಾಡಿ ಕುಡಿಯಲ್ಲ ಸರ್, ಮಿನಿಮಮ್ ಒಂದು 20-30 ಬಿಂದಿಗೆ 20 ಬಿಂದಿಗೆ ಮಾಮೂಲಿ ಕುಡಿತಾ ಇರ್ತದೆ. ಆ ಜಾಸ್ತಿ ದೇವ ದಾವ ಹಾಕೊಂಡ್ಬಂದ್ರೆ ಅಂದ್ರೆ ಕೆಲ ದಿನದಲ್ಲಿ ಒಂದ್ 4-5 ಬಿಂದಿಗೆಲ್ಲ ಕುಡಿದ್ಬಿಡ್ತದೆ. ಕಮ್ಮಿ ಕುಡಿತಾವೆ, ಮೊಸರು ಜಾಸ್ತಿನ ಕುಡಿತಾವೆ. ಅಂದ್ರೆ ನೀರು ಕುಡಿಯೋತ್ತಿಗೆ ಒಮ್ಮೆಗಿಲ್ಲೇ ನಡ್ಕೊಂಡ್ ಬಂದಾಗ ಕುಡಿಯೋದಿಲ್ಲ ನೀರದು, ಬಂದು ಸ್ವಲ್ಪ ಹೊತ್ತು ನಿಂತು ಮೈಗೆಲ್ಲ ಎರ್ಸ್ಕೊಂಡು ಆನಂತರ ನೀರು ಕುಡಿಯೋ ಸ್ಟಾರ್ಟ್ ಮಾಡುತ್ತೆ. ಈಗ ಅಕಸ್ಮಿತ ಜೋರಾಗಿ ನಡ್ಕೊ ಬಂದು ಸುಸ್ತಲ್ಲಿರೋತ್ತಿಗೆಲ್ಲ ಅವನು ನಮ್ಮಂಗೆ ಸುಸ್ತಾಗಿರೋತ್ತಿಗೆಲ್ಲ ಸ್ವಲ್ಪ ಬಿಟ್ಟು ಕುಡಿ ಏನಂತ ಹೇಳ್ತಾರೆ. ಅದೇ ರೀತಿ ಅವಕ್ಕೇನು ಎಲ್ಲ ಬುದ್ಧಿಶಕ್ತಿ ಗೊತ್ತಿದೆ ಸರ್. ಬಂದು ಸ್ವಲ್ಪ ಹೊತ್ತು ನಿಂತು ಮೈಗೆಲ್ಲ ನೀರು ಹಾಕಿ ಆವಾಗ ನೀರುಗಳೆಲ್ಲ ಬಿದ್ದು ಆಗೋದ್ರೆ ನೀರು ಕುಡಿತೇವೆ. ಕೆಲವು ಆನೆಗಳು ಬಂದು ಅರ್ಜೆಂಟಲ್ಲಿ ಕುಡಿ ಆನೆಗಳು ಕುಡಿತೇವೆ, ಕುಡಿತೇವೆ ಸರ್. ಬಂದ ತಕ್ಷಣ ಒಂದು ಕುಡಿತೇವೆ, ಫುಲ್ ದಾವಾಗಿರೋದು ಭಾಳ ದೂರದಲ್ಲಿ ನಡ್ಕೊಂಬಂದಿರ್ತವೆ ಈಗ ಕಾಡುಗಳೆಲ್ಲ, ಅವೆಲ್ಲ ಬಂದ ತಕ್ಷಣ ನೀರು ಕುಡಿದಿರ್ತವೆ, ಕುಡಿದ್ಬಿಡ್ತವೆ. ನೀವು ಕಾಡಿಗೆ ಹೋಗ್ತಿರಲ್ಲ ಆಪರೇಷನ್ಗೆ, ಅವಾಗ ನೀರಿಗೆ ಹೇಗೆ ಮಾಡ್ತೀರಿ ವ್ಯವಸ್ಥೆನ? ನಾವು ಬೆಳಿಗ್ಗೆಲ್ಲ ಕುಡಿಸಿರ್ತೀವಿ ಸರ್. ಮತ್ತೇನು ಬಯಲು ಆಪ್ಷನ್ ಹೋದಿಗೆ ಸುಮಾರು ಯಾವ್ದಾರು ಜಾಗ ನೀರು ಸಿಕ್ಕಿಲ್ಲ, ಯಾವ್ದಾರು ಜಾಗ ನೀರಿಗೆ ಜಾಗ ಬಂದ್ರೆ ಅಲ್ಲಿ ನೀರು ಕುಡಿಸ್ಬಿಡ್ತೀವಿ. ಕಮ್ಮಿ ಕುಡಿತೇವೆ ಸರ್, ಜಾಸ್ತಿ ಕುಡಿತೇವೆ ಅದನ್ನ ಲೆಕ್ಕಕ್ಕಾಗಲ್ಲ. ಒಟ್ಲು ಅದಕ್ಕೆ ಎಷ್ಟು ಕೊಡ್ತೀವಿ ಅಷ್ಟು ಕುಡಿತಾ ಇರ್ತವೆ, ಅದಕ್ಕೆ ಎಷ್ಟು ಬೇಕು ಅಷ್ಟು ವೀಕೋಗ್ಬಿಡ್ತದೆ. ಜಾಸ್ತಿ ಮೈಗೆ ಜಾಸ್ತಿ ಏರ್ಸೋದವು ಅಂದ್ರೆ ಕೋಲ್ಡ್ ಮಾಡಿ ಕೋಲ್ಡ್ ಮಾಡ್ಕೊಬಿಡ್ತವೆ. ಬಿಸಿಲು ಈ ಟೈಮಲ್ಲಿ ಅಂತೂ ಫುಲ್ಲು ಕೋಲ್ಡ್ ಮಾಡ್ಕೊಳ್ಳೋದೇವು. ಸ್ವಲ್ಪ ಕುಡಿತಾವೆ, ಸ್ವಲ್ಪ ಆರಿಸ್ತಾನೆ ಇರ್ತವೆ. ನೀರೊಳಗಡೆ ಭಾಳ ಚೆನ್ನಾಗಿ ಆಟಾಡ್ತವೆ. ಕೆಲವು ಮದದಾನೆ ಅಂತೂ ನೀರೊಳಗಡೆ ಬಿಟ್ಟರೆ ಒಂದೊಂದೂವರೆ ಗಂಟೆ ಟೈಮ್ ನೀರೊಳಗಡೆ ಇರ್ತದೆ ಸರ್ ಮದ ಬಂದ್ರೆ ಆನೆ. ಕೆಲ ಆನೆಗಳು ಇವೆಲ್ಲ ಒಂದು 1/2 ಗಂಟೆದಲ್ಲಿ ಬಿದ್ದು ಹೋಗ್ಬಿಡ್ತವೆ. ಈ ಮದ ಬಂದಾನೆ 1 ಗಂಟೆಯಷ್ಟು ನೀರೊಳಗಡೆ ಬಿದ್ದುಕೊಂಡು ಮಣ್ಣಿಗೆ ಹೊಡ್ಕೊಂಡು ತಿಂದ್ಕೊಂಡು ಅಲ್ಲೇ ಬಿದ್ದುಕೊಂಡು ಆಡ್ತದೆ. ಮದ ಬಂದ ಬಿಸಿಲು ಊರಲ್ಲಿ ಬಂದು ಮುಗಿಬಿಟ್ರೆ ಕೆರೆಯಲ್ಲಿ ಹೋಗೋದಿಲ್ಲ. ನಮ್ಮ ಸಾಕಿ ಆನೆಗಳು ಮದ ಬಂದರೆ ಬಿಟ್ಟರೆ ಶಾಕು, 1 ಗಂಟೆ ಟೈಮ್ ನಾವು ಅಭಿನಯ ದಾಟಲ್ಲ. ಓ ಭಾಳ ಚೆನ್ನಾಗಿ ಈಜುತ್ತದೆ. ಅದು ಮಣ್ಣು ಹಚ್ಕೊಳ್ಳಂತಲ್ಲ ಯಾಕೆ ಅದು? ಅದು ಮಾಮೂಲಿ ಸರ್, ಮಣ್ಣು ಮಾತ್ರ ಎಲ್ಲದು ಬಿಟ್ಟರು ಮಣ್ಣು ಮಾತ್ರ ಬಿಡಲ್ಲ. ಆ ದೇವರೇ ಶಾಪ ಮಾಡ್ಬಿಟ್ಟಿದೆ ಅದಕ್ಕೆ ಕೊಟ್ಟಿರೋದೇನು, ಮಣ್ಣು ಹಾಕ್ತಾನೆ ಇರ್ಬೇಕಂತ. ಸೊಳ್ಳೆಗಳು ಜಾಸ್ತಿ ಸರ್ ಅದಕ್ಕೆ. ಈಗ ನಮಗೆ ಸೊಳ್ಳೆ ಕಡಿತೇವೆ ಸರ್, ನಾವೊಂದು ಬಟ್ಟೆ ಹಾಕೊಂಡಾಗ ಸ್ವಲ್ಪ ಮಣ್ಣುಗಳು ಹಾಕಿದ್ರೆ ಕೂರಕ್ಕಾಗಲ್ಲ ಅದಕ್ಕೆ.
ಅದರನ್ನ ಹೋಯ್ತಾ ಇರ್ತದೆ, ಪುರುಸ್ತಾ ಇರ್ತದೆ ಮಣ್ಣನ್ನ. ಅದಕ್ಕೆ ಯಾವ ನೋಣಗಳು ಅವೆಲ್ಲ ಯಾವ್ದು ಕೂರಕ್ ಆಗಲ್ಲ, ನೋಜುರುಗಳು ಅವೆಲ್ಲ ಯಾವ್ದು ಕೂರಕ್ ಬಿಡಲ್ಲ, ಮಣ್ಣು ಬಿಡಲ್ಲ. ಅದಕ್ಕೆ ಮಣ್ಣು ಹಾಕೊಳ್ಳ ಸರ್. ಬರೀ ಆನೆ ಹಿಡಿಯೋದ್ರಲ್ಲೇ ಶಾಸ್ತ್ರ ಮಾಡ್ರ ಜಾಸ್ತಿ, ನೀನು ಯಾವ್ದ್ರಲ್ಲಿ ಶಾಸ್ತ್ರ? ನಮ್ಮ ಮನೆಯವರು ಎಲ್ಲರೂ ಅದನ್ನ ಇಷ್ಟಪಡ್ತಾರೆ ಸರ್, ಅಭಿಮನ್ಯ ಅಂದ್ರೆ ನಮ್ಮ ಮನೆ ದೇವ್ರು ಅಂತಾರೆ. ಅದ್ರ ಕೆಲಸ ಏನೈತೆ ಅದು ಮಾಡಿಸ್ತೀವಿ, ಅದನ್ನ ಭಾಳ ಒಂದು ಹಿಂಸೆ ಕೊಡೋದಿಲ್ಲ ಸರ್ ನಾವು, ಭಾಳ ಒಂದು ಅದಕ್ಕೆ ಪಿಕ್ರಿನ್ ಮಾಡಲ್ಲ ನಾವು. ಅದನ್ನ ತಿನ್ಸ್ಬೇಕು, ಅದನ್ನ ತೊಳಿಬೇಕು, ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿಸ್ಬೇಕು. ನಾವು ತಂದು ಜೋಪನಾಗಿ ಅದೊಂದು ದೊಡ್ಡ ಬ್ರೇಕ್ ಇದ್ದಾಗ ಸರ್, ಒಂದು ದೊಡ್ಡ ಯಾಂಡ್ ಬ್ರೇಕ್ ಇದ್ದಾಗ ಅದು ಅದು ಸ್ಟಾರ್ಟ್ಲಿ ಆನೆ ಕೆಲಸ ಕಲಿಸ್ಬೇಕಾದ್ರೆ ಅಂಕುಶ ಬೇಕೇ ಬೇಕು ಸರ್. ಅದು ಅಂಕುಶ ಇಲ್ಲ ಅಂತ ಹೇಳಿದ್ರೆ ಕೆಲಸ ಕಲ್ಸಕ್ಕೆ ಭಾಳ ಹಿಂಸೆ. ಕಲಿಸ್ಬೋದು ಮರಿಗಳು ಸಿಕ್ಕಕ್ಕೆ, ಮರಿಗಳನ್ನ ಕಲ್ಸ್ಕೋಬಹುದು ಅಂಕುಶ ಇಲ್ಲದೆ. ಆದ್ರೆ ಅದು ಬೆಳೆದು ಬುದ್ಧಿ ಆದ್ಮೇಲೆ ಅಂಕುಶ ಬೇಕೇ ಬೇಕು ಸರ್. ಯಾಕೆಂತ ಹೇಳಿದ್ರೆ ಅಂಕುಶ ಇದ್ರೇ ಕಂಟ್ರೋಲ್ಗೆ ಬರೋದು. ಅಂಕುಶ ಇಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ಜಾಗ ನೆಲದಲ್ಲಿ ಹೋದ್ರೆ ಕರ್ಕೊಂಡು ತಿರುಗಾಡ್ಬೋದು ಆನೆಯಲ್ಲಿ. ನಾವು ಮೇಲ್ಗಡೆ ಕೂತ್ಕೊಂಡು ತಿರುಗಿಸೋದಕ್ಕೆ ಅಂಕುಶ ಬೇಕೇ ಬೇಕು ಸರ್. ಕೆಲವು ಒಂದು ಜಾಗದಲ್ಲಿ ಚಂದ್ರಪಥ ಪದ್ಮ ಕಾಲು ಹಿಡಿತ ಮಿಸ್ ಆಗ್ಬಿಡ್ತದೆ ಸರ್ ಅಲ್ಲಿ. ಆಗ ಅಂಕುಶದಲ್ಲಿ ತಿರುಗಿಸಿ ಬಿಡ್ಬೇಕಾಯ್ತದೆ. ಒಂದು ಜಾಗದಲ್ಲಿ ನಮ್ಮ ಕಾಲಲ್ಲಿ ಸಿಗ್ನಲ್ ಕೊಡೋದಲ್ರಿ, ಅದಕ್ಕೆ ಯಾವ್ದಾದ್ರು ಆ ಕಡೆ ಅರ್ಜೆಂಟ್ ಇರೋತ್ತಿಗೆ ಆ ಕಡೆ ಪಟಾಸ್ ಹಾಕಿರ್ತಾರೆ, ಆ ಕಡೆ ಇನ್ನೊಂದು ಗಲಟಿ ಜಾಸ್ತಿ ಆಗಿರ್ತದೆ, ಗಲಾಟೆ ಜನರು ಆ ಕಡೆ ಕಡೆ ಕಿರಿಸೋದು ಕಾಡಿನ ಹಿಡಿದು ಬರೋತಿ ಅಂತ ಹೇಳಿ. ಆಗ ನಾವು ಇಲ್ಲಿ ಮಟ್ಟೋದಕ್ಕೆ ಸ್ವಲ್ಪ ಅಂದಾಜು ಆಗೋದು ಕಮ್ಮಿ ಆಗಿರುತ್ತದೆ. ಆಗ ಅಂಕುಶದಲ್ಲಿ ನಾವು ಯಾವ ಕಡೆ ಬೇಕು ಆ ಕಡೆಗೆ ತಿರುಗಿಸ್ಕೋಬೋಕೆ ಮೇನ್ ಬೇಕಾಗ್ತದೆ ಸರ್. ಮುಂದ್ಗಡೆ ತಲೆ ಇದೆ ಸರ್, ಆ ಅಂಕುಶದಲ್ಲಿ ತಿರುಗಿಸ್ಕೋಬೇಕು ಸರ್. ಆ ತಿರುಗಿಸಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ, ತಿರುಗಿಸಲೇಬೇಕು ಆ ಜಾಗದಲ್ಲಿ. ಕಣ್ಣು ನಾನು ನೋಡೋ ಲೆಕ್ಕದಲ್ಲಿ ಸರ್ ಭಾಳ ದೂರಾಗಿ ಆನೆ ಕಂಡು ಹಿಡಿತೇವೆ ನಮ್ಮನ್ನ. ಅಷ್ಟು ದೂರದಲ್ಲಿ ನಮ್ಮ ಮನಸ್ಸು ಹೋಯ್ತದೆ, ಇಲ್ಲೇ ನನಗೆ ನಿಂತು ನೋಡ್ತದೆ. ಭಾಳ ದೂರದಲ್ಲಿ ಆನೆ ಮೇಲೆ ಸ್ಮೆಲ್ಲೆಲ್ಲ ಹಿಡಿದು ಬಿಡ್ತದೆ ನೀರೆಲ್ಲ ಬಹಳ ದೂರದಲ್ಲಿ. ಅದು 2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ನೀರು ನಡೆದು ಬಿಡ್ತದೆ ಇಲ್ಲಿ ಅಂತ. ಕಾಡನೆ ಮದ ಬಂದಿದೆ ಅಂತ 2 ಕಿಲೋಮೀಟರ್ದಲ್ಲಿ ಮದ ಬಂದಿದೆ ಕಾಡನೆ ಅಂತ ಹೇಳಿದ್ರೆ ಇಲ್ಲೇ ಸ್ಮೆಲ್ ಹಿಡಿದ್ಬಿಟ್ಟು ಇಲ್ಲೇ ಓಡ್ತಾವೆ ಇರ್ತವೆ ಕಾಡನೆಗಳೆಲ್ಲ. ಅಭಿಮನ್ಯನ ಸರ್ ಮದದಾನಿಗೆ ಅಂದ್ರೆ ಅಭಿಮನ್ಯ ಎದುರ್ತಾನೆ. ನಾವು ಮೇಲ್ಗಡೆ ಇರ್ ನಾನು ಇರತ್ತಿಗೆ ಇದ್ರಲ್ಲ ಅಷ್ಟೇ ಅದು. ನಾನು ಇಲ್ಲ ಅಂತ ಹೇಳಿದ್ರೆ ಅದನ್ನು ಓಡ್ಬರೋದೆ. ಮದದಾನಿಗೆ ಯಾವ ಮೇಲ್ಗಡೆ ಒಬ್ಬ ಇದಾನೆ ಧೈರ್ಯ ಮದದಾನೆ ಅಂತ ಹೇಳಿದ್ರೆ ಸರ್ ನಾವು ಹೇಳಿದ ಒಂದು 10 ಅಲ್ಲ 15 ಆನೆ ನಿಲ್ಸ್ಕೊಂಡ್ರು ಒಂದು ಮದ ಆನೆ ಎದುರಿಸೋಷ್ಟು ಕೆಪಾಸಿಟಿ ಇರ್ತದೆ ಒಂದು ಮದದಾನಿಗೆ. ಅಷ್ಟು ಪವರ್ಫುಲ್ ಇರ್ತದೆ ಮದ ಅಂತ. ಮಾಮೂಲಿ ದೇವ್ರು ಮಾಡಿದ್ರೆ ಸರ್ ಅದಕ್ಕೆ ಆನೆಗೆ 100 ವರ್ಷಗೆ ಇದಕ್ಕೆ ಆಯಸ್ ಅಂತ ಹೇಳಿದಾರೆ ಸರ್. 100 ವರ್ಷಗೆ ಆಯಸ್ಸಿಗೆ ಆನೆ ಹೊಡೆದಟ್ಟದಲ್ಲಿ ಒಂದು ಬೇದಿ ಸಡನ್ನಾಗಿ ಅದಕ್ಕೆ ಬೇಗ ಕಾಯಿಲೆ ಬರೋದು ಅಂತ ಹೇಳಿದ್ರೆ ಆನೆಗೆ. ಯಾಕಂದ್ರೆ ಸರ್ ಭಾಳ ಒಳ್ಳೊಳ್ಳೆ ಫುಡ್ಗಳು ತಿಂತಾರೆ ಸರ್, ಕಾಡು ಫುಡ್ಗಳು, ಒಳ್ಳೆ ಆರೋಗ್ಯ ಫುಡ್ಗಳು ತಿಂತವೆ. ಅದಕ್ಕೆ ಅವಕ್ಕೆ ಬೇಗ ಯಾವ ಸಡನ್ನಾಗಿ ಕಾಯಿಲೆ ಬರಲ್ಲ ಅವಕ್ಕೆ. ಅದಕ್ಕೆ ಫುಲ್ ಒಳ್ಳೆ ಅಲ್ಲ ಆರೋಗ್ಯವಾಗಿರ್ತವೆ. ಅವು ಒಳ್ಳೊಳ್ಳೆ ಮೆಡಿಸಿನ್ಗಳು ತಿಂದಾಗೆ ಒಳ್ಳೊಳ್ಳೆ ಫುಡ್ಗಳು ತಿಂದ್ಕೊಬಿಡ್ತವೆ ಅವು. ಅದಕ್ಕೆ ಅವಕ್ಕೆ ಎರಡು ಕಾಯಿಲೆ ಬರೋದು. ಒಂದು ಬೇದಿ ಬರ್ತವೆ, ಈ ಸಿಗುರುಗಳು ಬರ್ತವೆ ನೋಡಿ ಸರ್, ಆ ಟೈಮಲ್ಲಿ ಅದು ತಿಂತವೆ ನೋಡಿ. ಮಣ್ಣುಗಳು ಬರ್ತವೆ ಸಿಗುರುಗಳು ಎಳೆಯೊತ್ತಿಗೆ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇದಿ ಆನೆಗಳಿಗೆ, ನಮ್ಮ ಸಾಕಿದ ಆನೆಗಳಿಗೆ, ಕಾಡನೆಗಳಿಗೆ, ಎಲ್ಲ ಆನೆಗಳಿಗೆ ಬೇದಿ ಆಯ್ತದೆ ಆ ಟೈಮಲ್ಲಿ. ಸಿಗುರು ಸೊಪ್ಪುಗಳು ಬರ್ತವೆ, ಹುಲ್ಲುಗಳು, ಆ ಟೈಮಲ್ಲೆಲ್ಲ ಮಣ್ಣದೆಲ್ಲ ಒದ್ದು ತಿಂತವೆ, ಆ ಟೈಮಲ್ಲಿ ಬೇದಿ ಆಯ್ತವೆ ಸಿಕ್ಕಾಪಟ್ಟೆ. ಮಳೆಗಾಲದಲ್ಲಿ ಈ ಸಿಗುರು ಹುಟ್ಟ ಟೈಮಲ್ಲಿ ಬೇದಿ ಆಯ್ತವೆ. ಅದು ಬಿಟ್ಟರೆ ಮಾಮೂಲು ಟೈಮಲ್ಲಿ ಸ್ವಲ್ಪ ಬೇದಿ ಆಗೋದು ಕಮ್ಮಿ ಅವು, ವರ್ಷಕ್ಕೆ ಮುಂದೆ 2 ಸಲ ಒಂದು ಹಾಗೆ ಆಗ್ತದೆ ಆನೆಗೆ ಬೇದಿ. ಅದರಲ್ಲಿ ಎಲ್ಲರೂ ಅಕಸ್ಮಿತ ವೀಕ್ ಆಗಿದ್ದ ಆನೆಗಳೆಲ್ಲ ಬೇದಿ ಆದರೆ ಅದಕ್ಕೆ ತೊಂದರೆ. ಅದಕ್ಕೆ ಗುಲುಗುಸೋದು ಇದು ಕಟ್ಟಲೇಬೇಕಾದ್ರೆ ಡಾಕ್ಟರ್ ಸಾಹೇಬ್ಗಳನ್ನ ಕರೆಸಿ ಅದು ಮಾಡಲಿ ಮಾತ್ರ ಅವೆಲ್ಲ ಕೊಡಲೇಬೇಕು ಅದಕ್ಕೆ. ಮತ್ತು ಕಾಡನೆಗಳೆಲ್ಲ ಅದು ಇದು ತಿಂದು ಜಾಸ್ತಿ ಬೇದಿ ಆದರೆ ಮಣ್ಣು ತಿಂತದೆ. ಮಾಮೂಲಿ ಮಣ್ಣುಗಳು ತಿಂತಿರ್ತದೆ ಸರ್, ಜಾಸ್ತಿ ಮಣ್ಣು ತಿನ್ನೋದು. ಹೌದು, ಬೇದಿ ಜಾಸ್ತಿ ಆಗ್ತಾರ್ತಲ್ಲ ಸರ್, ಮಣ್ಣೆ ತಿಂತದೆ. ಮಣ್ಣು ತಿಂದರೆ ಕಮ್ಮಿ ಆಗ್ತದೆ ಏನು, ಆಗ ಮರದಗಳು ಸೆಕೆ ಇರ್ತದೆ. ಮತ್ತಿ ಮರ ಸೆಕೆ, ನೇರಳೆ ಸೆಕೆ, ಹಿಂಗೆ ಮರ ಹಸಿರು ಮರ ಸೆಕೆ, ಇವನ್ನೆಲ್ಲ ತಿಂದ್ಕೊಂಡು ಮರ ಮರದ ಚಕ್ಕೆಗಳನ್ನ ತಿಂದ್ಕೊಂಡು ಹೋಯ್ತಾ ಇರ್ತದೆ ಬೇದಿ ಆದಾಗ. ಅದೆಲ್ಲ ಅದು ಔಷಧಿ ಅದು ತಿನ್ನೋದು. ಹ್ಞೂ, ಅದೇ ತಿಂತದೆ. ನಾವು ಬಿಟ್ಟರೆ ಸಾಕು, ನಮ್ಮ ಸಾಕಿದನೆಗಳು ತಿಂತವೆ. ಅದು ತಿಂದ್ಕೊಂಡು ಕಾಡನೆಗಳು ತಿಂತವೆ, ಸುಮಾರು ಕಾಡನೆಗಳು ತಿಂದಿರೋದು ನೋಡಿದೀವಿ. ಅದು ಬೇದಿ ಆಗಿದೆ ಅಂತ ಈಗ ಚಿಕ್ಕ ಮರಿಗೆ ಸಹಿತ ಗೊತ್ತಾಯ್ತದೆ ಸರ್, ಇದು ಇಂಥ ತಿಂದರೆ ಕಮ್ಮಿ ಆಯ್ತದೆ ಅಂತ. ಈಗ ನಮ್ಮ ಹತ್ರ ಒಂದು ಚಿಕ್ಕ ಮರಿ ಆಯ್ತದೆ ಬೇದಿ ಆದ್ರೂ ಬಿಟ್ಟರೆ ಅಂಥದ್ದೇ ತಿನ್ನೋದು ಅದು. ಅದಕ್ಕೆ ಏನು ಬೇರೆದೇನು ತಿನ್ನಾಗಿಲ್ಲ. ಚಕ್ಕೆ ಮರದ ಚಕ್ಕೆಗಳು, ಮತ್ತಿ ಚಕ್ಕೆಗಳು ತಿಂತದೆ, ಮತ್ತು ಹಸಿರು ಮರ ಅಂತ ಬರ್ತದೆ ಅದು ಜಾಸ್ತಿ ತಿಂತದೆ. ಬರೀ ಎಲ್ಲ ನೇರಳು ಚಕ್ಕೆ ಇವನ್ನೆಲ್ಲ ಭಾಳ ಅದೇ ಫುಲ್ಲು ಒಳಗಡೆ ಕರೆ ಹಾಕೋಬರ್ತದೆ, ಅದಕ್ಕೆ ಲದ್ದಿಗೆ ತೊಂದರೆ ಆಗೋದಿಲ್ಲ. ಅವು ಮೊನ್ನೆ ತಿಂದ್ಕೊಂಡು ಹೋಗ್ತಾ ಇರ್ತವೆ. ಜ್ವರ ಬಂದರೆ ಶೀತ ಫುಲ್ ಶೀತ ಪತ್ಕೊಬಿಡ್ತು ಸರ್. ನಾವು ಆ ಟೈಮಲ್ಲಿ ಸ್ವಲ್ಪ ಒಂದು 2 ದಿನ ಅದಕ್ಕೆ ಸ್ನಾನ ಮಾಡಿಸಲ್ಲ, ಫುಲ್ಲು ಸಳಿಯಾಗಿ ಕೋಲ್ಡ್ ಆಗಿರ್ತದೆ ಸರ್ ಆನೆ. ಆಗ ಮುಟ್ಟು ನೋಡೋದಕ್ಕೆ ನಮಗೆ ಗೊತ್ತಾಯ್ತು ಆನೆ ಕೋಲ್ಡಲ್ಲಿದೆ ಅಂತ, ಆನೆ ಬೇದಿ ಹಾಕಾಗ ಹತ್ರ ಆಗಿದೆ, ಬೇದಿ ಬಂದಿದೆ ಅಂತ. ಆ ಟೈಮಲ್ಲಿ ಫುಲ್ಲು ಜ್ವರ ಇರ್ತದೆ, ಸಳಿ ಇರ್ತದೆ, ಫುಲ್ಲು ಕೋಲ್ಡ್ ಇರ್ತದೆ ಆನೆ. ಆ ಟೈಮಲ್ಲಿ ನಾವು ಅದು ಆಗ ಮುದ್ದೇನು ತಿನ್ನಲ್ಲ, ನಾವು ಯಾವ್ದು ಕೊಟ್ಟರು ತಿನ್ನಲ್ಲದು. ಒಂದು 2 ದಿನ ಅದೇ ಕಾಡಿಗೆ ಬಿಟ್ಬಿಟ್ರೆ ಸಾಕು ಸುಮ್ಮನೆ, ಅದೇ ಮರದ ಸಕ್ಕೆ ಅದು ಸಕ್ಕೆ ತಿಂದು ಅದೇ ಸುಮಾರು ರೆಡಿ ಐತೆ. ಮತ್ತು ನಮ್ಮ ಡಾಕ್ಟರ್ ಸಾಹೇಬ್ರುಗಳನ್ನ ಕರೆಸಿ ಇಂಜೆಕ್ಷನ್ ಹಾಕ್ಬಿಟ್ರೆ ನಿಂತೈತೆ. ಮೆಡಿಸಿನ್ ಮಾತ್ರೆಗಳು, ಗುಲುಗುಸುಗಳು, ಕಾಡನೆಗಳಿಗೆಲ್ಲ ಏನಿಲ್ಲ, ಮರ ಸಕ್ಕೆಗಳು ಅವು ತಿಂದು ಸರಿ ಹೋಗ್ಬಿಡ್ತಾರೆ, ಸರಿ ಆಗ್ಬಿಡ್ತಾರೆ. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.